ಮೊದಲನೇದಾಗಿ ನಾ ಮಾಧ್ಯಮ ಸುದ್ದಿಗೋಷ್ಠಿ ತುರ್ತು ಸಭೆಯಲ್ಲಿ ಮಾಧ್ಯಮ ಸುದ್ದಿಗೋಷ್ಠಿ ಕರಿಬೇಕಾದಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಸುದ್ದಿಗೋಷ್ಠಿಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಮನಸ್ಸಿಂದ ನನ್ನ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಬಹಳ ಒಲ್ಲದ ಮನಸ್ಸು, ಬಹಳ ಬೇಜಾರ ಮನಸ್ಸಿನಿಂದ ಇವತ್ತು ಮಾಧ್ಯಮದ ಸುದ್ದಿಗೋಷ್ಠಿಯನ್ನ ಕರಿಬೇಕಾದಂತಹ ಒಂದು ಇವತ್ತು ಸಂಗತಿ ನಮ್ಮೆಲ್ಲರ ಮುಂದೆ ಬಂದಿದೆ. ಇವತ್ತು ನಿಜವಾಗ್ಲೂ ಕೂಡ ಇವತ್ತು ನಡೆದಂತ ಘಟನೆ ಏನು, ಸಿಂಧುದುರ್ಗ್ ಜಿಲ್ಲೆಯ ಮಾಲ್ವನ್ ಫೋರ್ಟ್, ಮಾಲ್ವನ್ ರೀಜನ್ ಅಲ್ಲಿ ಇದ್ದಂತ ರಾಜ್ಕೋಟ್ ಫೋರ್ಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಳೆದ 8 ತಿಂಗಳ ಹಿಂದೆ ಮಾತ್ರ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭವ್ಯವಾದವನ್ನ ಮೂರ್ತಿಯನ್ನು ಈ ದೇಶದ ಪ್ರಧಾನಮಂತ್ರಿಯಾದಂತ ನರೇಂದ್ರ ಮೋದಿಜಿ ಅವರು, ಅಲ್ಲಿಯ ಮುಖ್ಯಮಂತ್ರಿಗಳಾದಂತ ಏಕನಾಥ್ ಶಿಂದೆ ಅವರು, ರಾಜನಾಥ್ ಸಿಂಗ್ ಅವರು ಹಾಗೂ ದೇವೇಂದ್ರ ಫಡ್ನವೀಸ್ ಅವರು ಇವರೆಲ್ಲರೂ ಸೇರಿಸಿ ಒಟ್ಟಿಗೆ ಕೂಡಿ ನೌಕಾಪಡೆಯ ಜೊತೆಗೆ ಅಲ್ಲಿ ಒಂದು ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಒಂದು ಸ್ಥಾಪನೆ ಮಾಡಿ ಬಹಳ ವೇಗದಲ್ಲಿ ಅದನ್ನ ಉದ್ಘಾಟನೆ ಮಾಡ್ತಾರೆ. ಆದ್ರೆ ಕಳೆದ 8 ತಿಂಗಳಲ್ಲಿ ಆ 35 ಅಡಿ ಎತ್ತರದ ಮೂರ್ತಿ ಇವತ್ತು ತಾವು ನೋಡ್ಬೋದು. ಇವತ್ತು ಅದರ ಪರಿಸ್ಥಿತಿ ನೋಡಿದ್ರೆ ಇವತ್ತು ಆ ಮೂರ್ತಿ ಇವತ್ತು ಬಿದ್ದೋಗಿದೆ. ನಾ ಈ ದೇಶದಲ್ಲಿ ಇದ್ದಂತ ಪ್ರತಿಯೊಬ್ಬ ಶಿವಭಕ್ತರ ಒಂದು ಭಾವನೆಯನ್ನ, ಒಂದು ದುಃಖದ ಸಂಗತಿಯನ್ನ ತಮ್ಮ ಮುಂದೆ ಇಡಬೇಕಂತ ಒಂದು ಮನಸ್ಸಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಈ ಜಿಲ್ಲೆ ಈ ರಾಜ್ಯದ ಸಚಿವರಾದಂತ ಇವಾಗಿನ ಸಚಿವರು ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಆಗಿನ ಶಾಸಕರ ತಮ್ಮ ಅವಧಿಯಲ್ಲಿ ಇವತ್ತು ರಾಜನ್ಸ್ಗಡ್ ಕೋಟೆ ಮೇಲೆ ಇದ್ದಂತ ಒಂದು ಒಂದು ಮೂರ್ತಿ, ಭವ್ಯವಾದ ಮೂರ್ತಿ, 55 ಅಡಿ ಹತ್ರ ಎತ್ತರದ ಒಂದು ಮೂರ್ತಿ. ಆ ಮೂರ್ತಿಯ ಮಾಡಿದಂತ ಸ್ಟ್ರಕ್ಚರ್ ಇಂಜಿನಿಯರ್ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಆ ಮೂರ್ತಿಯಲ್ಲಿ ಮಾಡಿದಂತ ಆ ಕಾಂಟ್ರಾಕ್ಟರ್ ಅವರು ನಮ್ಮ ಜೊತೆ ಇವತ್ತು ಇದ್ದಾರೆ. ಆ ಮೂರ್ತಿನಿ ಮಾಡಬೇಕಾದಂತ ಏನ್ ಫೌಂಡೇಶನ್ ಯೂಸ್ ಆಗಿದೆ, ನಮಗಂತರೂ 100 ವರ್ಷ ಬರಬೇಕಾದಂತ ಒಂದು ಫೌಂಡೇಶನ್ ಇವತ್ತಲ್ಲಿ ತಯಾರಾಗಿದೆ. ಅದೇ ರೀತಿ ಪ್ರಧಾನ ಮಂತ್ರಿಗಳು ಯಾವ ಮೂರ್ತಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ರು ಅದನ್ನ ಪೂರ್ತಿ ಕಳಪೆ ಕಾಮಗಾರಿಕೆ, ಅದರಲ್ಲೂ ಕೂಡ ಆ ಸರ್ಕಾರದ ಏನ್ ದುರುದ್ದೇಶ ಇತ್ತೋ ಗೊತ್ತಿಲ್ಲ. ಇವತ್ತು ಮಾಧ್ಯಮದ ಮಿತ್ರರಿಂದ ನಮಗೆ ತಿಳಿದು ಬಂದ ಏನಂದ್ರೆ ಆ ಮಾಡಿದಂತ ಕಾಂಟ್ರಾಕ್ಟರ್ ಅವರು ಕೂಡ ಅಲ್ಲಿಯ ಮುಖ್ಯಮಂತ್ರಿಗಳಾದಂತ ಏಕನಾಥ್ ಶಿಂದೆ ಅವರ ಬಲಗೈ ಬಂಟ. ಇವತ್ತು ನಾನು ನಿಮ್ಮಲ್ಲಿ ಇಷ್ಟೇ ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದ್ದಂತ ಸಾಕಷ್ಟು ನಮ್ಮ ವಿರೋಧ ಪಕ್ಷದವರು ಬಿಜೆಪಿಯವರು ಹಿಂದುತ್ವವನ್ನೇ ಒಂದು ಅಜೆಂಡಾ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇರ್ತಾರೆ. ಚುನಾವಣೆ ಬಂತಂದ್ರೆ ಇವ್ರಿಗೆ ಹಿಂದುತ್ವ ನೆನಪಾಗ್ತದೆ. ಇವತ್ತು ಈ ವಿಷಯ ಸಂಬಂಧಪಟ್ಟಾಗೆ ಇವತ್ತು ಯಾಕೆ ಅವರು ಯಾವುದೇ ಒಂದು ತಮ್ಮದೇ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡಿಲ್ಲ, ಅಥವಾ ಯಾಕೆ ಶಿವಭಕ್ತರ ಇವತ್ತು ಮನಸ್ಸಿಗೆ ಬೇಜಾರಾದಂತ ಸಮಯದಲ್ಲಿ ಯಾವುದೇ ಒಂದು ಪ್ರಶ್ನೆಯೂ ಕೂಡ ಅವ್ರ ಸರ್ಕಾರದ ವಿರುದ್ಧ ಎತ್ತಿಲ್ಲ. ನಾ ಬಹಳ ಹೆಮ್ಮೆಯಿಂದ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಅಥವಾ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅರಭಾವಿ ಕ್ಷೇತ್ರದಲ್ಲಿ ಎಲ್ಲಾ ಜಿಲ್ಲಾ ನಾಯಕರ ವಿಶ್ವಾಸದಿಂದ ನಿನ್ನೆ 5 ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ರು. ಇವತ್ತು ಆ ಕೆಲಸವನ್ನು ತಾವು ಗಮನಿಟ್ಟು ನೋಡ್ರಿ, ಆ ಕೆಲಸ ಯಾವ ರೀತಿ ಆಗಿದೆ. ಅದೇ ನಮ್ಮ ರಾಜಗನ್ಸ್ ಗಡದಲ್ಲಿ ಇದ್ದಂತ ಛತ್ರಪತಿ ಶಿವಾಜಿ ಮಹಾರಾಜರ 55 ಅಡಿ ಎತ್ತರದ ಮೂರ್ತಿಯ ಕೆಲಸವನ್ನು ತಮ್ಮ ಗಮನದಲ್ಲಿ ನೋಡ್ರಿ. ಅಲ್ಲಿ ವಿಂಡ್ ಫೋರ್ಸ್ ಕಮ್ಮಿ 30 ರಿಂದ 35 ಕಿಲೋಮೀಟರ್ ಪರ್ ಅವರ್ ವಿಂಡ್ ಫೋರ್ಸ್ ಇದೆ. ಅಲ್ಲಿ ಇಡೀ ಗುಡ್ಡದ ಎತ್ತರದಲ್ಲಿ ಇದ್ದಂತ ಆ ಮೂರ್ತಿ ಇವತ್ತು ಹೈಯೆಸ್ಟ್ ಪೀಕ್ ರೈನ್ಫಾಲ್ ಅಲ್ಲ ಆ ಗುಡ್ಡದ ಮೇಲೆ ಆಗುತ್ತೆ ಅಂದ್ರೂ ಕೂಡ ಬಹಳ ಗಟ್ಟಿಯಿಂದ, ಬಹಳ ಒಳ್ಳೆ ಕ್ವಾಲಿಟಿಯಿಂದ ಇವತ್ತು ಆ ಮೂರ್ತಿ ಆಗಿದೆ. ನಾವು ಮೂರ್ತಿಗಳನ್ನ ಯಾಕೆ ಇವತ್ತು ನಾವು ಕೂರಿಸ್ತೀವಿ ಏನಂದ್ರೆ ಬರುವಂತ ಒಂದು ಜನರೇಷನ್ಗೆ ನಮ್ಮ ಪೂರ್ವಜರು ನಮ್ಮ ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಕಲ್ಚರ್ಗೆ, ನಮ್ಮ ಇಡೀ ದೇಶದ ಹಿನ್ನೆಲೆ ಏನು, ಇದನ್ನ ತಿಳಿವಳಿಸ್ಬೇಕು ಬರುವಂತ ಜನರೇಷನ್ಗೆ, ಇದು ಅರ್ಥ ಆಗ್ಬೇಕು. ಇದೊಂದು ಕಾರಣದಿಂದ ನಾವು ಮೂರ್ತಿಗಳನ್ನ ಸ್ಥಾಪನೆ ಮಾಡ್ತೀವಿ. ಆದ್ರೆ ಇದೇ ಒಂದು ಕಾರಣ ಇದೆಯೋ ಅಥವಾ ಇದ್ರ ಹಿಂದೆ ಏನಾದ್ರೂ ಒಂದು ಬೇರೆ ರಾಜಕೀಯ ಷಡ್ಯಂತ್ರ ಇದೆಯೋ, ಆ ಮೂರ್ತಿಯನ್ನ ಆ ಕಳಪೆ ಕಾಮಗಾರಿಕೆಯಲ್ಲಿ ಇವತ್ತು ಮಾಲ್ವನ್ ಫೋರ್ಟ್ ನಲ್ಲಿ ಏನು ಪ್ರಧಾನ ಮಂತ್ರಿಗಳು ಅದನ್ನೇನು ಉದ್ಘಾಟನೆ ಮಾಡಿದ್ದಾರೆ, ಇವತ್ತೇನದು ಮೂರ್ತಿ ಬಿದ್ದಿದೆ, ಅದರಿಂದ ಇಡೀ ದೇಶದಲ್ಲಿ ಇದ್ದಂತ ಶಿವಭಕ್ತರಾಗಿರ್ಬೋದು, ಇಡೀ ವಿಶ್ವದಲ್ಲಿ ಇದ್ದಂತ ಶಿವಭಕ್ತರಾಗಿರ್ಬೋದು, ಪ್ರತಿಯೊಬ್ಬರು ಮನಸ್ಸು ಇವತ್ತು ಬಹಳ ಬೇಜಾರಾಗಿದೆ. ಇದೇನು ಕೃತ್ಯಕ್ಕೆ ಅಲ್ಲಿಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪ ಮುಖ್ಯಮಂತ್ರಿಗಳಾದಂತ
ದೇವೇಂದ್ರ ಫಡ್ನವಿಸ್ ಆಗಿರ್ಬೋದು ಹಾಗೂ ಈ ದೇಶದ ಪ್ರಧಾನಿಗಳಂತ ನರೇಂದ್ರ ಮೋದಿ ಅವರು ಕೂಡ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಡೀ ಶಿವ ಭಕ್ತರಿಗೆ ಇವರು ಮೂರು ಜನ ಇವತ್ತು ಕ್ಷಮೆ ಕೇಳ್ಬೇಕಂತ ಹೇಳಿ ನನ್ನ ಮಾಧ್ಯಮದ ಮುಖಾಂತರ ಹಾಗೂ ಎಲ್ಲ ನಮ್ಮ ಈ ಜಿಲ್ಲೆಯ ಮುಖಂಡರ ಮುಖಾಂತರ ತಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ.